ಬೆಚ್ಫುಡ್ ಮ್ಯಾನುಯಲ್ಗೆ ಸ್ವಾಗತ. ಇವತ್ತು ನಾವು ದ್ವಿದಳ ಚಾತುರ್ಮಾಸ ವ್ರತಕ್ಕೆ ಒಂದು ಸಿಂಪಲ್ ಆದಂತ ಅವಲಕ್ಕಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ವ್ರತ ಮಾಡದಿರೋರು ಇದಕ್ಕೆ ಏನ್ ಅಡಿಷನ್ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತೀನಿ. ಸೊ ಈ ರೆಸಿಪಿಗೆ ನಾನು ಇಲ್ಲಿ ಸುಮಾರು 1/2 ಕಪ್ ನಷ್ಟು ಉಪ್ಪಿನಲ್ಲಿ ನೆನೆಸಿಟ್ಟಿರುವಂತ ನೆಲ್ಲಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕಡಗೋಲ್ ನೆಲ್ಲಿಕಾಯಿ. ಸೊ ನಿಮ್ಮ ಹತ್ರ ಈ ನೆಲ್ಲಿಕಾಯಿ ಇಲ್ಲ ಅಂದ್ರೆ ನೀವು ಒಣಗಿದ ಮಾವಿನ ಪುಡಿ ಅಥವಾ ಮಾವಿನ ತುರಿನ ಕೂಡ ಯೂಸ್ ಮಾಡಬಹುದು. ನೆಲ್ಲಿಕಾಯಿನ ನಾನಿಲ್ಲಿ ಬೀಜದ ಸಮೇತ ಗ್ರೈಂಡ್ ಮಾಡ್ತಾ ಇದ್ದೀನಿ. 1/2 ಕಪ್ ನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತ ಹಸಿ ಕೊಬ್ಬರಿ, 1/4 ಚಮಚ ಜೀರಿಗೆ ಪುಡಿ, 1/4 ಚಮಚ ಮೆಣಸಿನ ಪುಡಿ ಹಾಕಿ ಇದನ್ನ ಈ ತರ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಮತ್ತೆ ಒಗ್ಗರಣೆ ಹಾಕೊಂಡು ನೀವು ಇದನ್ನ ಚಟ್ನಿ ತರ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಈ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ಒಂದ್ ಬೌಲ್ ನಲ್ಲಿ ಸುಮಾರು 1.5 ಕಪ್ ನಷ್ಟು ಪೇಪರ್ ಅವಲಕ್ಕಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. 3-4 ಚಮಚಷ್ಟು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕಿ, 2 ಚಮಚಷ್ಟು ಹಸಿ ಎಣ್ಣೆನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಲ್ಲಿಕಾಯಿನ ನಾನು ಆಲ್ರೆಡಿ ಉಪ್ಪಿನಲ್ಲಿ ನೆನೆ ಇಟ್ಟಿದ್ದೆ, ಹಾಗಾಗಿ ಉಪ್ಪನ್ನ ಹಾಕಿಲ್ಲ. ಸೊ ಉಪ್ಪನ್ನ ನೀವು ನಿಮ್ ಟೇಸ್ಟ್ ಅಕಾರ್ಡಿಂಗ್ ಹಾಕೊಳ್ಳಿ. ಇನ್ನೊಂದೆರಡು 2 ಚಮಚಷ್ಟು ಫ್ರೆಶ್ ಆಗಿ ತುರ್ಕೊಂಡಿರುವಂತ ಹಸಿ ಕೊಬ್ಬರಿ, ಹಾಗೇನೆ ಟೇಸ್ಟ್ ಚೆಕ್ ಮಾಡಿ ಇನ್ನೊಂದ್ ಸ್ವಲ್ಪ ಖಾರ ಬೇಕು ಅಂದ್ರೆ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಾತುರ್ಮಾಸದ ಕೊನೆ ವ್ರತದ ಅವಲಕ್ಕಿ ರೆಡಿ. ಸೊ ಯಾರು ವ್ರತ ಮಾಡೋದಿಲ್ಲ ಅವರು ಖಾರಕ್ಕಾಗಿ ಮೆಣಸಿನಕಾಯಿನ ಹಾಕೋಬಹುದು, ಹಾಗೆ ಹುಳಿಗೆ ನಿಂಬೆಹಣ್ಣನ್ ಸಹ ಹಾಕೋಬಹುದು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಇಷ್ಟ ಆದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.